ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸೈಬರ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಗಲೇ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ಹೌದು ನಾನು ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಟೈಮ್ ನಿಮಗೆ ಕನ್ನೂರು ಬ್ರೀಡಿಂಗ್ ಬಾಕ್ಸ್ ಕೊಟ್ಟಾಗ ವಿಡಿಯೋ ಮಾಡಿದ್ದೆ. ಕನ್ನೂರಿಗೆ ಯಾವ ಥರ ಬ್ರೀಡಿಂಗ್ ಬಾಕ್ಸ್ ಕೊಡ್ತಾ ಇದ್ದೀನಿ, ಯಾವ ಥರ ಅದು ಕಟ್ಟಿದ್ದೀನಿ ಅದೆಲ್ಲ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಥರನೇ ನಿಮ್ಗಾಗಲೇ ತಮಿಳ್ನಲ್ಲಿ ಗೊತ್ತಾಗಿರುತ್ತೆ, ಕಾಕ್ಟೇಲ್ಸ್ಗೆ ಬ್ರೀಡಿಂಗ್ ಬಾಕ್ಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಏನು ಸೈಜಿಂದು ಬಾಕ್ಸ್ ಕೊಡ್ತಾ ಇದ್ದೀನಿ, ಜೊತೆಗೆ ಏನೇನೆಲ್ಲ ಆ್ಯಡ್ ಆನ್ ಮಾಡಿ ಕೊಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ನ ಮಾಡ್ಬೋದು. ಮತ್ತು ನಮ್ಮ ಇನ್ನೊಂದು ಚಾನಲ್ ಆಗಿದೆ ಕುಶಾಲ್ ಟಾಕ್ಸ್ ಅಂತ. ಸೊ ಆ ಚಾನಲ್ನಲ್ಲಿ ನಾನು ಸುಮಾರು ಬೇರೆ ಥರ ಕಂಟೆಂಟ್ಸ್ಗಳನ್ನ ಮಾಡ್ತಾ ಇರ್ತೀನಿ. ಅದರಲ್ಲಿ ಆಲ್ಮೋಸ್ಟ್ ಪಬ್ಲಿಕ್ ಇಂಟರ್ವ್ಯೂಸ್ ಆಗಿರ್ಬೋದು, ತುಂಬ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳಾಗಿರ್ಬೋದು ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಡ್ತೀನಿ. ಶುರು ಮಾಡೋಣ ಇವತ್ತಿನ ವಿಡಿಯೋನ, ಶುರು ಮಾಡೋಣ ಬನ್ನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿದೆ ನೋಡಿ, ಆರು ಬಾಕ್ಸ್ ಆರು ಬಾಕ್ಸ್ ಇದೆ ಬ್ರೀಡಿಂಗ್ ಬಾಕ್ಸು. ಅಂದರೆ ಗೆಸ್ ಮಾಡಿರ್ತೀರಾ, ಆರು ಜೊತೆ ಕಾಕ್ಟೇಲ್ ಇರ್ಬೋದು ಅಂತ. ಹೌದು, ಜೊತೆಗೆ ನಾನು ನಿಮಗೆ ಮುಂದಿನ ದಿನಗಳು ಅಪ್ಡೇಟ್ ಕೊಡ್ತೀನಿ, ಯಾವ್ಯಾವ ಪೇರು, ಆಮೇಲೆ ಅದರ ಏನೇನು ಮ್ಯೂಟೇಷನ್ಸು ಅದೆಲ್ಲ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರನೇ ಇವಾಗ ವಿಡಿಯೋನ ಮಾಡ್ತಾ ಇರುವಂಥದ್ದು, ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಇವಾಗ ನಾನು ಇಲ್ಲಿ ನೋಡ್ಬೋದು ಆರು ಬ್ರೀಡಿಂಗ್ ಬಾಕ್ಸು, ಸುಮಾರು ಇದರ ಸೈಜ್ ಬಂದುಬಿಟ್ಟು ನಿಮಗೆ ಇಲ್ಲಿಂದ ಇಲ್ಲಿಗೆ ಒಂದಡಿ ಅಂದರೆ 12 ಇಂಚು, ಇಲ್ಲಿಂದ ಇಲ್ಲಿಗೆ 10 ಇಂಚು, ಇಲ್ಲಿಂದ ಇಲ್ಲಿಗೆ 10 ಇಂಚು, ಮತ್ತು ಇಲ್ಲಿಂದ ಕೆಳಗಡೆ ಇದು 10 ಇಂಚು, ಅಂದರೆ 12 × 10 × 10 12 ಇದು ಬಂದುಬಿಟ್ಟು ಲೆಂತು, ಆಮೇಲೆ ವಿಡ್ತು ಬಂದುಬಿಟ್ಟು 10 ಇಂಚು, ಮತ್ತು ಹೈಟು ಬಂದುಬಿಟ್ಟು 10 ಇಂಚು. ವಿಡ್ತೇನೆ ಉದ್ದ ಕೊಟ್ಟಿದ್ದೀನಿ ಅಂದರೆ ಸ್ವಲ್ಪ ಕಾಕ್ಟೇಲ್ಸ್ದು ಟೈಲ್ ಏನಿರುತ್ತೆ ಅದು ತುಂಬ ಉದ್ದ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಸೊ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗದಲ್ಲೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರುವಂಥದ್ದು. ಸೊ ಇವಾಗ ನಾನು ಇಲ್ಲಿ ನೆಸ್ಟಿಂಗ್ ಮೆಟೀರಿಯಲ್ಸ್ನ ಹಾಕ್ತಾ ಇದ್ದೀನಿ. ಅದು ನೆಸ್ಟಿಂಗ್ ಮೆಟೀರಿಯಲ್ಲು ಮಾಮೂಲಿ ವುಡ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ. ಆಲ್ರೆಡಿ ಒಂದು 2 ಬಾಕ್ಸ್ಗೆ ಹಾಕಿದೆ, ಈಗ ಈ ಬಾಕ್ಸ್ದಾಯಿತು, ಈ ಬಾಕ್ಸ್ದಾಯಿತು. ಸೊ ಅದೇ ಥರನೇ ಇವಾಗ ನೆಕ್ಸ್ಟ್ ಬ್ರೀಡಿಂಗ್ ಬಾಕ್ಸ್ಗೆ ಹೋಗೋಣ. ಮೈಕ್ ಇಲ್ದಂಗೆ ಮಾತಾಡ್ತಾ ಇದ್ದೀನಿ, ಗೊತ್ತಿಲ್ಲ ಯಾವ ಥರ ಬರ್ತಾ ಇದೆ ವಾಯ್ಸು, ಮೈಕೇ ಇಲ್ಲ ಹಂಗೆ ಮಾತಾಡ್ತಾ ಇದ್ದೀನಿ. ಮೋಸ್ಟ್ಲಿ ಚೆನ್ನಾಗೇ ಬರ್ತಾ ಇರ್ಬೋದು, ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ನಾನು ಮೈಕ್ ಇಲ್ದಂಗೆ ಮಾತಾಡಿರೋದು. ನೀಟಾಗಿ ಏನಂತಂದರೆ ಅದಕ್ಕೆ ಬೆಡ್ ಥರ ಫೀಲ್ ಆಗಬೇಕು, ಸ್ಮೂತಾಗಿ ಆ ಥರ ನಾವು ಪ್ರಿಪೇರ್ನ ಮಾಡಬೇಕಾಗತ್ತೆ ನಿಮಗೆ. ಅದೇನಂದರೆ ಸ್ವಲ್ಪ ಒಣಗೊಂದು ಅಂಟ್ಕೊಂಡಿರ್ತಾವಲ್ಲ ಅದಕ್ಕೆ ಹಿಂಗೆ ಬಿಡಿಸ್ಬೇಕು, ಬಿಡಿಸ್ದಾಗ ಏನಾಗುತ್ತೆ ಲೂಸ್ ಆಗುತ್ತೆ, ಅವಾಗ ಆರಾಮಾಗಿ ನೋಡಿ ಇಲ್ಲಿ ಇದು ಹಿಂಗೆ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹಿಂಗೆ ಬಿಡಿಸಿದ್ರೆ ನೀಟಾಗಿ, ಜಾಸ್ತಿ ಓವರಾಗೂ ಹಾಕ್ಬಾರ್ದು, ಜಾಸ್ತಿ ಕಮ್ಮಿನೂ ಹಾಕ್ಬಾರ್ದು, ಜಾಸ್ತಿನೂ ಹಾಕ್ಬಾರ್ದು, ಒಂದು ಲೆವೆಲ್ಲಾಗಿ ನೋಡ್ಕೊಂಡು ಹಾಕ್ಬೇಕು. ಸೊ ಈ ಮೂರಕ್ಕೆ ಆಯಿತು, ನೆಕ್ಸ್ಟು ಅದೇ ಥರನೇ ಈ ಮೂರಕ್ಕೆ. ಫಸ್ಟು ಏನು ಮಾಡಿದೆ ಅಂತಂದರೆ ಇದು ಹೊಸ ಬಾಕ್ಸ್ ಆಗಿರೋದ್ರಿಂದ ನಾನು ಇಲ್ಲಿ ನೋಡ್ತಾ ಇರ್ಬೋದು ಏನಿದು ಕಪ್ಪು ಕಪ್ಪಗಾಗಿದೆ ಅಂತ ನೀವು ಕೇಳ್ತೀರಾ. ಇದು ಆ್ಯಕ್ಚುಲಿ ಏನಂದರೆ ಈಗ ಹೊಸ ಬ್ರೀಡಿಂಗ್ ಬಾಕ್ಸ್ ತಂದಾಗ ಅಥವಾ ಹೊರಗಡೆಯಿಂದ ಬ್ರೀಡಿಂಗ್ ಬಾಕ್ಸ್ ತಂದಾಗ ಒಂದ್ಸರಿ ಅದ್ರೊಳಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಸ್ವಲ್ಪ ಫೈರ್ ಅಂದರೆ ಬೆಂಕಿ ಹಾಕ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಏನು ನಮಗೆ ಕಣ್ಣಿಗೆ ಕಾಣದಿರೋಂತಹ ಜರ್ಮ್ಸ್ ಅಥವಾ ಏನಂತ ಬ್ಯಾಕ್ಟೀರಿಯಾಸ್ಗಳಿರ್ತವೆ, ಸೊ ಅದೆಲ್ಲ ಸಾಯಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡೋದು. ಸೊ ಹಂಗಾಗಿ ನಾನು ಅದನ್ನು ಹಾಕಿದ್ದೀನಿ, ಅದಕ್ಕೆ ಹಂಗಿದೆ, ನೀವು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಫಸ್ಟ್. ಆಮೇಲೆ ಇದು ಫಸ್ಟ್ ಬ್ರೀಡಿಂಗಲ್ಲಿ ಫಸ್ಟ್ ಬ್ರೀಡಲ್ಲಿ ಈ ಥರ ಹಾಕಬೇಕು. ಜೊತೆಗೆ ಪ್ರತಿ ಕ್ಲಚ್ಗೂ ನೀವೇನು ಇವಾಗ ಬರ್ಡು ಬ್ರೀಡಿಂಗ್ ಇವಾಗ ಇದು ಬ್ರೀಡಿಂಗ್ ಆಗುತ್ತೆ, ಬ್ರೀಡಿಂಗ್ ಆಗಿ ಮರಿಯಲ್ಲಿ ಆಚೆ ಬಂದು ನೆಕ್ಸ್ಟು ಕ್ಲಚ್ಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂದ್ಬಿಟ್ಟು ಬ್ರೀಡಿಂಗ್ ಬಾಕ್ಸ್ನ ತೆಗಿತೀರಾ. ಸೊ ತೆಗ್ದಾದಮೇಲೆ ತೆಗ್ದಾಗಿದ್ದು ಸ್ವಲ್ಪ ದಿನ ಆದಮೇಲೆ ನೀವು ಮತ್ತೆ ಬ್ರೀಡಿಂಗ್ ಹಾಕಬೇಕು. ಸೊ ಅವಾಗ ಆ ಬ್ರೀಡಿಂಗ್ ಹಾಕೋ ಟೈಮಲ್ಲಿ ಮತ್ತೆ ನೀವು ಒಂದ್ಸರಿ ಈ ಥರ ಜರ್ಮ್ಸ್ ಏನೇ ಬ್ಯಾಕ್ಟೀರಿಯಾ ಏನಿರುತ್ತೆ ಅದೆಲ್ಲ ಸ್ವಲ್ಪ. ಸೊ ಹಂಗಾಗಿ ನಾನು ಹಾಕಿಲ್ಲ ಅಷ್ಟೇ, ಇಲ್ಲಿ ತೋರಿಸಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಆ ಥರ ಮಾಡಿದ್ರೆ ಒಳ್ಳೆಯದು ಅಂತ. ಸ್ವಲ್ಪ ಸೀಸಬೇಕು ಯಾಕೆಂದರೆ ಇದು ಡಾಕ್ಟ್ರೇ ಹೇಳಿರೋದು, ಯಾಕೆಂದರೆ ನಾವು ಒಂದ್ಸರಿ ನಮ್ಮ ನಾಯಿನ ಕರ್ಕೊಂಡು ಹೋದಾಗ ನಮ್ಮ ನಾಯಿ ಅಂದರೆ ಹಳೆಯದು ಇದಲ್ಲ ಈಗಿರೋದು
ಗೋಲ್ಡನ್ ರಿಟ್ರೀವರಲ್ಲ, ಮೊದಲಿದ್ದು ನಾಯಿ. ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಜಿಮ್ಮಿ ಅಂತ. ಸೊ ಆ ನಾಯಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದು ಇರೋ ಜಾಗದಲ್ಲಿ ಸ್ವಲ್ಪ ಏನಾರು ಬ್ಯಾಕ್ಟೀರಿಯಾಸ್ ಇರ್ಬೋದು ನಿಮಗೆ ಕಣ್ಣಿಗೆ ಕಾಣ್ದಿರೋದು. ಸೊ ಹಂಗಾಗಿ ಡಾಕ್ಟ್ರ್ ಹೇಳಿದರು ಸ್ವಲ್ಪ ಅಲ್ಲಿ ಬಟ್ಟೆಗೆ ಒಂಚೂರು ಬೆಂಕಿ ಥರ ಮಾಡಿಕೊಂಡು ಅದು ಎಲ್ಲೆಲ್ಲಿ ಅದು ಎಲ್ಲೆಲ್ಲಿ ಕೂರುತ್ತೆ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಸ್ವಲ್ಪ ಆಡಿಸಿ ಬೆಂಕಿಲಿ ಅಂತ. ಸೊ ಅದನ್ನು ನೋಡಿ ನಾನು ಅದನ್ನು ಕೇಳಿಕೊಂಡು ಈ ಥರ ಮಾಡಿರೋದು. ಒಟ್ಟಿನಲ್ಲಿ ಇದರಿಂದ ಏನು ಒಳ್ಳೆ ರಿಸಲ್ಟ್ಸ್ ಇದೆ, ಏನು ತೊಂದರೆ ಏನಾಗಲ್ಲ. ಬಟ್ ಏನಂದರೆ ಅದು ನೀವು ಜಾಸ್ತಿ ಬೆಂಕಿ ಹಾಕ್ಬಿಟ್ರಿ ಅಂತಂದರೆ ಇದು ಬಿಸಿ ಆಗ್ಬಿಡುತ್ತಲ್ಲ, ಆವಾಗ ಕೊಡಬಾರ್ದು ಅಷ್ಟೇ ಬ್ರೀಡಿಂಗ್ ಬಾಕ್ಸು. ಆ ತಣ್ಣಗಾಗಂಟ ಕಾಯಬೇಕು. ನಾನೇನು ಓವರಾಗಿ ಹಾಕಿಲ್ಲ, ಯಾಕೆಂದರೆ ಹೊಸದಾಗಿರೋದ್ರಿಂದ. ಯೂಸ್ಡ್ ಏನಾರು ತಂದರೆ ಫ್ರೆಂಡ್ ಮನೆಗಳಿಂದ ಏನಾದ್ರು ಯೂಸ್ಡ್ ತಂದರೆ ಆವಾಗ ನಾನು ಫುಲ್ಲು ಹೆವಿಯಾಗಿ ಬಿಸಿಯಾಗಿ ಮಾಡ್ತೀನಿ, ಎಲ್ಲ ಹೋಗ್ಬಿಡ್ಬೇಕು. ಹೋಗಾದ್ಮೇಲೆ ನೀಟಾಗಿ ನಿಧಾನಕ್ಕೆ ತಣ್ಣಗಾದ್ಮೇಲೆ ನಾನು ಬ್ರೀಡಿಂಗ್ ಬಾಕ್ಸ್ನ ಬರ್ಡ್ಸ್ಗೆ ಪ್ರೊವೈಡ್ ಮಾಡ್ತೀನಿ. ಇವಾಗ ಆರು ಬಾಕ್ಸ್ಗಳಿಗೆ ನೆಸ್ಟಿಂಗ್ ಮೆಟೀರಿಯಲ್ನ ಹಾಕಿದ್ದೀನಿ, ಇದನ್ನೆಲ್ಲ ನಾನು ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಗೈಸ್ ಇವಾಗ ಇಲ್ಲಿ ನೋಡ್ಬೋದು ಎಲ್ಲ ಟೈ ಮಾಡಿದ್ದೀನಿ, ಎಲ್ಲ ಅದಕ್ಕೂ ನೇತಾಕಿದ್ದೀನಿ ನೋಡ್ಬೋದು. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಟೈ ಮಾಡಿದ್ದೀನಿ. ಓಕೆ ಗೈಸ್, ಇದಿಷ್ಟು ಈ ವಿಡಿಯೋ ಆಗಿತ್ತು. ಸೊ ಮುಂದಿನ ಅಪ್ಡೇಟ್ನಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನಮ್ಮ ಹತ್ರ ಯಾವ್ಯಾವ ಬರ್ಡ್ಸ್ ಬಂದಿದೆ ಹೊಸದಾಗೆ. ನಿಮಗೆ ಗೊತ್ತು ಆಲ್ರೆಡಿ, ಪ್ರತಿಯೊಂದು ಅಪ್ಡೇಟಲ್ಲೂ ಒಂದಲ್ಲ ಒಂದು ಹೊಸ ಥರ ಬರ್ಡ್ ಅಥವಾ ಬರ್ಡ್ ಸೆಟಪ್ ಏನಾರು ಒಂದು ಮಾಡೇ ಇರ್ತೀನಿ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ, ಅದರಲ್ಲಿ ನಾನು ನಿಮಗೆ ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಅಂದರೆ ಬೇರೆ ಬೇರೆ ಕಾಕ್ಟೇಲ್ ಮ್ಯೂಟೇಷನ್ಸ್ ಯಾವ್ದು ಇದೆ ನಮ್ಮ ಹತ್ರ ಅದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬೈ. ಅಲ್ಲಿವರೆಗೂ ನಮ್ಮ ಚಾನಲ್ ಇನ್ನೊಂದಿದೆ, ಕುಶಾಲ್ ಟಾಕ್ಸ್ ಅಂತ. ಸೊ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲಿ ಕೂಡ ನಾವು ಎಂಟರ್ಟೈನ್ಮೆಂಟ್ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀವಿ. ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ಚಾನಲ್ ಲಿಂಕು. ಸೊ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲೂ ಕೂಡ ಸಪೋರ್ಟ್ ಮಾಡಿ, ನಿಮಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಯಾಕೆಂದರೆ ಅದರಲ್ಲಿ ಪಬ್ಲಿಕ್ ರಿಯಾಕ್ಷನ್ಸ್ ಆಗಿರ್ಬೋದು, ಸ್ಟ್ರೀಟ್ ಇಂಟರ್ವ್ಯೂಸ್ ಆಗಿರ್ಬೋದು, ತುಂಬ ಒಂಥರ ಡಿಫ್ರೆಂಟ್ ಕಂಟೆಂಟ್ಸ್ನ ಅದರಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಇದೆ, ಯೂಟ್ಯೂಬಲ್ಲಿ ಕೂಡ ಇದೆ, ಕುಶಾಲ್ ಟಾಕ್ಸ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರ್ಚ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಚಾನಲ್ ಹೋಮ್ ಪೇಜ್ ತೆಗೆದ್ರೆ ಅದರಲ್ಲಿ ಅವ್ರ ಸೆಕೆಂಡ್ ಚಾನಲ್ ಅಂತ ಇದೆ, ಸೊ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಿಗೋಣ ಗೈಸ್ ಮುಂದಿನ ವಿಡಿಯೋಲಿ ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.